स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। बारिश की वजह से वार्ड नंबर 10 के लोगों का हाल बेहाल। पिछले दिनों हुए भारी बारिश के कारण शहर बीजापुर के वार्ड नंबर 10 में आने वाले कल्याण नगर लक्ष्मी नगर का हाल बेहाल हो गया है, जिसके चलते आज यहाँ के स्थानीय लोगों ने सड़क पर टायर को आग लगाकर अपना आक्रोश व्यक्त किया। इस अवसर पर बीजेपी नेता सचिन कुमसी, रवि बिरादर समेत और भी कई लोग मौजूद थे। ರೋಡ್ ಲೈಟ್ ಇಲ್ರಿ, ಮೇನ್ ರೋಡ್ ಲೈಟ್ ಇಲ್ಲ, ನಾವು ರಾತ್ರಿ ಹೆಂಗ್ ಕಟ್ಟಾಡ್ಬೇಕ್ರಿ? ಅವ್ ಇಷ್ಟಿಷ್ಟು ಕೊರಿವಿದ್ದಾವ್ರಿ, ಇಷ್ಟು ದೊಡ್ಡ ದೊಡ್ಡ ವಯಸ್ಸಾದವ್ರು ಇದಾರ ಮನ್ಯಾಗ, ಡಿಲೆವರಿ ಬಂದ್ ಮಕ್ಳಿದ್ದಾಳೆ, ಈ ಸಣ್ಣ ಸಣ್ಣ ಮಕ್ಳು ನೋಡ್ರಿ, ಇಷ್ಟಿಷ್ಟು ಮಕ್ಳು ಹರ್ಕೊಂಡು ಹೋಗ್ತಾ ನೀರಾಗ ಹಿಡ್ದೇನಂದ್ರೆ ಅಟ್ಟಿಲ್ಲ ನಾವು. ಈ ಮಧ್ಯ ಕ್ಷೇತ್ರದ ಶಾಸಕರು ಯಾರು ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ, ಅವ್ರು ಎಂತವ್ರದಾರ ನೋಡಿಲ್ಲ, ಬಂದಿದ್ರು ಅವತ್ತು ಅಟ್ಟ ನೋಡಿಲ್ಲ, ಅವ್ರು ಎಂತವ್ರದಾರು ಗೊತ್ತಿಲ್ಲ. ನಾವೇನ್ ಕರೆಂಟ್ ಬಿಲ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಎರಡ್ ಸಾವಿರದ ಒಂಬತ್ತರ ಹಿಡಿದು ನಮ್ಮ ಪರಿಸ್ಥಿತಿ ಇದೇ ಐತಿ. ಬಿಜಾಪುರ ಒಳಗ ಫಸ್ಟ್ ಲೇಔಟ್ ಅಂದ್ರೆ ಗಚ್ಚಿನಕಟ್ಟೆ, ಆಮೇಲೆಲ್ಲ ಬಿಜಾಪುರ ಲೇಔಟ್ ಹಾಕ್ಯಾರ. ಬಿಜಾಪುರದಾಗ ಎಲ್ಲ ಉದ್ದಾರ ಆಗೈತಿ, ನಮ್ ಗಚ್ಚಿನಕಟ್ಟೆ ಇನ್ನತನ ಒಂದ್ ರಸ್ತಾ ಮಾಡಿಲ್ಲ. ಮಳಿ ಬಂದಪ್ಪ ಅಂತಂದ್ರೆ ಎಲ್ಲರೂ ಆ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ವಿಸಿಟ್ ಆಗ್ಯಾವಲ್ಲ, ಇಸದ ಎಲ್ಲಾರ ಮನೆ ಕಾಂಪೌಂಡ್ದಾಗ ಈಟೆ ನೀರು ಹೋಗ್ಯಾವ. ಅಲ್ಲಿ ಎಲ್ಲಾರು ವಿಸಿಟ್ ಮಾಡಿಕೇಶಿಂದ ಎಲ್ಲಾರು ಚಂದಗೆ ಅಲ್ಲಿ ಎಲ್ಲ ಆಕ್ಷನ್ ತಗೊಳತ್ತೀರಿ. ನಮ್ ವಾರ್ಡ್ದಾಗ ಮಂದಿ ಹರ್ಕೊಂಡು ಸಣ್ಣ ಹುಡುಗರು ಗಟ್ಟದ ಅಪ್ಲಿಕೇಶನ್ ತಲೆಯಾಡ್ಕೋತ ಹೊಂಟಾರ. ಇದ್ರ ಯಾಕೆ ಯಾರು ನೋಡಾಗತ್ತಿಲ್ಲ, ಯಾಕೆ ಬರಾಗತ್ತಿಲ್ಲ? ಇದು ಬರೀ ಮಳಿದ ಅಷ್ಟೇ ಅಲ್ಲ, ಅವಾಗಿನ ಹಿಡಿದು 20 ವರ್ಷ ಆಯ್ತು. ನಾ ಸಣ್ಣವಿದ್ದಾಗ ನೋಡ್ತೇವೆ, ನಾವೆಲ್ಲ ಸಣ್ಣವ್ರದ್ದಾಗಿನಿಂದ ಇಲ್ಲೇ ಬೆಳೆದೇವೆ. ಒಂದೇ ರಸ್ತಾ ಯಾವ್ದಾರ ಡಿಪಾರ್ಟ್ಮೆಂಟ್ ಇದು ಸ್ಯಾಂಕ್ಷನ್ ಮಾಡಿಸಿದ್ ಯಾವ್ದೇ ರಸ್ತಾ ಮಾಡ್ಬೇಕು, ಯಾರು ರಸ್ತಾ ಮಾಡ್ಯಾರ? ಇವತ್ತಿಗೆ ನಾವು ನೋಡಕತ್ತೀವಿ, 4 MLA ನಾವು ಕಾಯ್ಕೋತ ಬಂದೇವೆ. 4 MLA ಅಂದ್ರೆ 20 ವರ್ಷದಿಂದ ಕಾಯ್ಕೋತ ಬಂದೇವೆ. ಯಾರು ಒಬ್ಬರ ಬಂದಕೀಶನ್ ನಮ್ ಗಚ್ಚಿನಕಟ್ಟೆ ಯಾರು ರಸ್ತಾ ಮಾಡ್ಯಾರ? ಬರ್ತಾರ 2009 ಒಂದ್ಸತಿ ಬಂದ್ರು, 2013 ಒಂದ್ಸತಿ ಬಂದ್ರು. ಬಂದ್ ಏನ್ ಹೇಳಿದ್ರು, ಈ ಸದ ತಾತ್ಕಾಲಿಕ ರಸ್ತಾ ಮಾಡ್ತೇವೆ, ರಸ್ತಾ ಮಾಡ್ಕೇಶಿಂದ ನಾಳೆ ಹಿಡಿದಾದ್ರೆ ಶಾಶ್ವತವಾಗಿ ರಸ್ತಾ ಮಾಡಿಕೊಡ್ತೇವೆ. ಈ ಸದ ಜನರಿಗೆ ತೊಂದರೆ ಆಗಾಕತ್ತೈತಿ, ಅದ್ರ ಸಲುವಾಗಿ ತಾತ್ಕಾಲಿಕ ರಸ್ತಾ ಮಾಡ್ತೇವೆ ಅಂತ ಹೇಳಿದ್ರು. ಅವ ಹೇಳಕಿಂದ ಹೋದವ್ರು ಹಾಳಿಗೆ ಬರ್ತಾರ, ಈಗ ಬಂದ ಕಿಶಿಂದ ಮತ್ತೆ ತಾತ್ಕಾಲಿಕ ರಸ್ತೆ ಮಾಡಾಕತ್ತಾರ. ಅದ್ರ ಸಲುವಾಗಿ ಎಲ್ಲಾ ಜನರು ಇವತ್ತು ನಾವ್ ಎಲ್ಲಾರು ಕೂಡಿಕೇಶನ್ ಏನ್ ಮಾಡ್ತೇವೆ, ತಾತ್ಕಾಲಿಕ ರಸ್ತಾ ಮಾಡೋದ್ರೆ ರಸ್ತಾನೆ ಮಾಡಕ್ ಹೋಗ್ಬೇಡ್ರಿ. 20 ವರ್ಷದಿಂದ ಆಯ್ತು ನೀವು ತಾತ್ಕಾಲಿಕ ರಸ್ತೆ ಮಾಡಿದ್ರೆ ಸಾಕು, ಇವತ್ತೇನೈತಿ ಶಾಶ್ವತ ರಸ್ತಾ ಇಸ್ತ ಚಾಲು ಮಾಡಿದ್ರೆ ಇವತ್ತು ಇಲ್ಲಿ ಬಗೆಹರಿಸ್ತೇವೆ. ಇಲ್ಲಿ ಕಪ್ಪ ಅಂತಂದ್ರೆ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರು ಇನ್ನ ಇದಕ್ಕೆಲ್ಲ ದೊಡ್ಡ ಹೋರ ದೊಡ್ಡ ಉಗ್ರಾಟ ಮಾಡ್ತೇವೆ ಅಧ್ಯಕ್ಷ ಹೇಳ್ತೀವಿ. ಯಾವ ಮತಕ್ಷೇತ್ರ ಮತಕ್ಷೇತ್ರ ಬರ್ತದ್ರಿ? ಬಿಜಾಪುರದ ನಾಕ್ನಾಳ್ ಮತಕ್ಷೇತ್ರ ಸಿಟಿ ಲಿಮಿಟ್ಸ್ ದಾಗ ಏನ್ ಬರ್ತೈತಿ, ವಾರ್ಡ್ ನಂಬರ್ 10 ಬರ್ತೈತಿ. ಬರುದು ಮತಕ್ಷೇತ್ರ ನಾಕ್ನಾಳ್ ಮತಕ್ಷೇತ್ರ, ನಮ್ದೆಲ್ಲಾ ವೋಟಿಂಗ್ ನಾಕ್ನಾಳ್ ಮತಕ್ಷೇತ್ರ ಅದ. ಇವತ್ತಿಗೆ 3 ದಿವಸ ಆಯ್ತು ನಾವು ಶಾಸಕರಿಗೆ ಕಾಲ್ ಮಾಡಕತ್ತು, ಶಾಸಕರು ಪಿಕ್ ಮಾಡತ್ತಿಲ್ಲ, ಬಂದಿಲ್ಲ. ಇವತ್ತು ಸ್ವಲ್ಪ ಎಲ್ಲಾ ಕಡೆ ಬಿಜಿ ಅದಾರ, ಇಲ್ಲಿ ಎಲ್ಲಾ ಕಡೆ ಹೆಂಗ್ ವಿಸಿಟ್ ಮಾಡ್ಯಾರ ಹಂಗ್ ವಿಸಿಟ್ ಮಾಡಿಕೇಶಿಂದ ಇದನ್ನ ಮಾಡಿಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಶಾಸಕರಲ್ಲ ಯಾರು ಬಂದಿಲ್ಲ ಇವತ್ತು, ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಕೂತೇವತ್ ಹೇಳಿ ಈಗ ಎಲ್ಲಾರು ಬರಾಕತ್ತಾರ. ಎಲ್ಲಾರು ಬಂದಕೇಶಿಂದ ಈಗ ವಿಸಿಟ್ ಮಾಡಕ್ ಹೋಯಾರ, ವಿಸಿಟ್ ಮಾಡಕ್ ಹೋಗಿದ್ ಲೋಕೇಶಿಂದ ಫಾಲೋ ಮಾಡ್ಕೊಂಡ್ ನೋಡ್ರಿ, ಈಗ ವಿಸಿಟ್ ಮಾಡಕತ್ತಾರ. ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀವಿ? ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಇದಕ್ಕೆ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಜನಜೀವನ ಅಸ್ತವ್ಯಸ್ತ ಆಗಿದ್ದಕ್ಕೆ ಎಲ್ಲ ನೇರ ಹೊಣೆ ಎಲ್ಲ ಶಾಸಕರು, ಮೇಯರ್ ಅವರು, ಯಾರು ಯಾರ್ಯಾರು ಅದಾರಲ್ಲ ಎಲ್ಲರೂ ಅವ್ರು ಹೊಣೆ ಅಧ್ಯಕ್ಷ. ಇವತ್ತು ಹೇಳ್ತೀನಿ, ತಮ್ಮ ಹೆಸರು ಸಚಿನ್ ಕುಂಶಿ ಅಂತ ಹೇಳಿ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.